हलो हाय एल्ला वीक्षकरिगे नम्म चानल्गे प्रीतिय स्वागत निम्गागि नानिवत्तु स्पेशल आगि एग्गल अणबे ग्रेवि हेगे माडोदु अंत तिळिसिकोड्ता इदीनि। ई अणबे ग्रेवि तुंबाने रुचियागिदे। ಕೆಲವೊಂದು ಸತಿ ನಿಮಗೆ ಚಿಕನ್ ಮಟನ್ ಗ್ರೇವಿಗಿಂತಲೂ ಈ ಗ್ರೇವಿನೇ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ, ಅಷ್ಟೊಂದು ಟೇಸ್ಟಿಯಾಗಿದೆ ಇದು। ಈಗ ನೋಡೋಣ ಹೇಗೆ ಮಾಡೋದು ಅಂತ। ಹಾಗೆ ಈ ಅಣಬೆ ಬಗ್ಗೆ ಕೆಲವೊಂದು ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಣ। ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಾಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ। ಹಾಗೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ಳದೆ ನೋಡಿ। ಈಗ ನಾನು ಇಲ್ಲಿ ಸ್ವಲ್ಪ ಅಣಬೆ ತಗೊಂಡಿದ್ದೀನಿ। ಇದು ಅಣಬೆ ಮಗ್ಗು, ಇದು ಇದನ್ನ ನಾವು ಎಗ್ಗಲ ಅಣಬೆ ಅಂತ ಹೇಳ್ತೀವಿ। ಈ ಅಣಬೆ ನಮಗೆ ನಮ್ಮ ಕಾಫಿ ತೋಟದಲ್ಲಿ ಸಿಕ್ಕಿದಂತ ಅಣಬೆ ಇದು। ಇದು ಕಾಫಿ ತೋಟದಲ್ಲಿ ಅಷ್ಟೇ ಅಲ್ಲ, ಇದು ಗುಡ್ಡಗಾಡು ಜಾಗದಲ್ಲೂ ಕೂಡ, ಇದು ಗುಡುಗಿದ್ದಾಗ ಅಥವಾ ಗುಡುಗು ಜೊತೆ ಸ್ವಲ್ಪ ಮಳೆ ಇದ್ದ ಟೈಮ್ ಅಲ್ಲಿ ನಿಮಗೆ ಎಲ್ಲಾ ಕಡೆ ಈ ಅಣಬೆ ಸಿಗುತ್ತೆ। ಇದನ್ನ ಇವಾಗ ಕ್ಲೀನ್ ಮಾಡ್ಕೊತಾ ಇದೀನಿ। ಇಲ್ಲಿ ಕಾಣುತ್ತಲ್ಲ, ಹೀಗೆ ನೈಪಲ್ಲಿ ಇದನ್ನ ಕ್ಲೀನ್ ಮಾಡ್ಕೋಬೇಕು। ಕೆಲವೊಂದು ಸತಿ ಮಳೆಗೆ ಅಣಬೆ ಮೇಲೆ ಮಣ್ಣು ಅಂಟಿಕೊಂಡು ಬಿಡುತ್ತೆ, ಆವಾಗ ಅದನ್ನು ಕೂಡ ನೈಪಲ್ಲಿ ಹೀಗೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ। ಈ ಅಣಬೆಗೂ ನಾವು ಪ್ಯಾಕೆಟಲ್ಲಿ ತಗೊಂಡು ಮಾಡುವಂಥ ಅಣಬೆಗೂ ತುಂಬಾ ವ್ಯತ್ಯಾಸ ಇದೆ। ಈ ಗ್ರೇವಿ ಟೇಸ್ಟ್ ಮುಂದೆ ಅದು ಏನೂ ಇಲ್ಲ ಅಂತಲೇ ಹೇಳ್ಬೋದು। ಈಗ ಅಣಬೆ ತುದಿನ ಕ್ಲೀನ್ ಮಾಡ್ಕೋಬೇಕು। ಇದನ್ನು ಹೀಗೆ ಕಾಣುತ್ತಲ್ಲ, ಕೈಯಲ್ಲಿ ಹಿಂಗೆ ಉಜ್ಜಿದಾಗ ಸಿಪ್ಪೆ ಬಿಟ್ಕೊಳ್ಳುತ್ತಾ ಹೋಗುತ್ತೆ ನೋಡಿ। ಇವಾಗ ಅಣಬೆ ಕ್ಲೀನ್ ಆಗ್ತಾ ಇದೆ। ಈ ಅಣಬೆನ ಜಾಸ್ತಿ ಹೊತ್ತು ಇಡೋದಕ್ಕಾಗಲ್ಲ, ಮನೆಗೆ ತಂದ ತಕ್ಷಣವೇ ಕ್ಲೀನ್ ಮಾಡ್ಕೋಬೇಕು, ಜಾಸ್ತಿ ಹೊತ್ತು ಇಟ್ಟಾಗ ಅದು ಹಾಳಾಗುತ್ತೆ। ಇದು ಫ್ರಿಜ್ಜಲ್ಲಿ ಕೂಡ ತುಂಬ ದಿನ ಇಡೋಕ್ಕಾಗಲ್ಲ। ಈಗ ಅಣಬೆನ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು। ಇದಕ್ಕೆ ಇವಾಗ ನೀರಾಕಿ ಚೆನ್ನಾಗಿ ತೊಳ್ಕೋಬೇಕು। ಈಗ ಅಣಬೆನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಾನಿವಾಗ ಅಣಬೆನ ಕಟ್ ಮಾಡ್ಕೋತಾ ಇದ್ದೀನಿ। ಇಲ್ಲಿ ಕಾಣುತ್ತಲ್ಲ, ಹೀಗೆ ಚಿಕ್ಕ ಚಿಕ್ಕದಾಗಿ ಅಣಬೆನ ಕಟ್ ಮಾಡ್ಕೋಬೇಕು। ಈ ಅಣಬೆ ತುಂಬಾ ಚೆನ್ನಾಗಿದೆ ಇದು, ಇದು ಮಗ್ಗು, ಇದು ಅವಾಗ ತಾನೇ ಫ್ರೆಶ್ ಆಗಿ ಎದ್ದಿದೆ। ಇವಾಗ ನಾನು ಅಣಬೆನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಈಗ ಸ್ವಲ್ಪ ಬಿಸಿ ನೀರಲ್ಲಿ ಈ ಅಣಬೆನ ತೊಳ್ಕೋಬೇಕು। ಇದಕ್ಕೆ ಇವಾಗ ಸಾಲ್ಟ್ ಹಾಕ್ತಾ ಇದ್ದೀನಿ। ಈಗ ಇದನ್ನು ಚೆನ್ನಾಗಿ ತೊಳ್ಕೋತಾ ಇದ್ದೀನಿ। ಇಲ್ಲಿ ನಾನು ಒಂದೆರಡು ಸತಿ ಅಣಬೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ। ಈಗ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ। ನಾನಿಲ್ಲಿ ಒಂದು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಏಳೆಂಟು ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ। ಈಗ ಬೆಳ್ಳುಳ್ಳಿನ ಜಜ್ಕೋಬೇಕು, ಜಾಸ್ತಿ ಪುಡಿ ಆಗೋದು ಬೇಡ, ಲೈಟಾಗಿ ಜಜ್ಕೊಳ್ಳಿ ಸಾಕು। ಈಗ ಒಂದು ಪಾತ್ರೆನ ಸ್ಟೌ ಮೇಲೆ ಇಡ್ತಾ ಇದ್ದೀನಿ, ಇದಕ್ಕೆ ಒನ್ ಅಥವಾ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ। ಈಗ ಸಾಸಿವೆ ಹಾಕ್ತಾ ಇದ್ದೀನಿ, ಈಗ ಕಟ್ ಮಾಡಿದ ಆನಿಯನ್ ಹಾಕ್ತಾ ಇದ್ದೀನಿ, ಈಗ ಇದಕ್ಕೆ ಜಜ್ಜಿದಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ। ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ಇವಾಗ ಕ್ಲೀನ್ ಮಾಡಿ ಕಟ್ ಮಾಡಿದಂಥ ಮಶ್ರೂಮ್ನ ಹಾಕ್ತಾ ಇದ್ದೀನಿ। ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ। ಈಗ ಇದಕ್ಕೆ ಸ್ವಲ್ಪ ಹಳದಿ ಹಾಕ್ತಾ ಇದ್ದೀನಿ, ಹಾಗೆ ಟೇಸ್ಟಿಗೆ ಸಾಲ್ಟ್ ಹಾಕ್ತಾ ಇದ್ದೀನಿ। ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈಗ ಅಣಬೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈಗ ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಒಂದು ಏಳೆಂಟು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ। ಇದೀವಾಗ ಚೆನ್ನಾಗಿ ಬೆಂದಿದೆ, ಈಗ
ಇದಕ್ಕೆ 1.5 ಟೀ ಸ್ಪೂನ್ ಅಷ್ಟು ನಾನು ಮೆಣಸಿನ ಪುಡಿ ಹಾಕ್ತಾ ಇದೀನಿ. ಈಗ ರೋಸ್ಟ್ ಮಾಡಿ ಪುಡಿ ಮಾಡಿದಂತ ಧನಿಯಾ ಪುಡಿನ ಹಾಕ್ತಾ ಇದೀನಿ 1.5 ಟೀ ಸ್ಪೂನ್ ಅಷ್ಟು. ಹಾಗೆ ಜೀರಿಗೆ ಪುಡಿ ಹಾಕ್ತಾ ಇದೀನಿ 1/4 ಟೀ ಸ್ಪೂನ್ ಅಷ್ಟು. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ತಾ ಇದೀನಿ. ಈ ಗ್ರೇವಿನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಕಾಗಲ್ಲ. ಇವಾಗ ಒಂದು 1/2 ಟೀ ಸ್ಪೂನ್ ಅಷ್ಟು ಕಾಚನ ಪುಳಿ ಹಾಕ್ತಾ ಇದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಗ್ರೇವಿನ ಜಾಸ್ತಿ ತೆಳು ಮಾಡಕ ಹೋಗಬೇಡಿ, ಅಷ್ಟು ಚೆನ್ನಾಗಾಗಲ್ಲ. ಈಗ ಒಂದು 2 ಮಿನಿಟ್ಸ್ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಈ ಗ್ರೇವಿ ಇವಾಗ ರೆಡಿ ಆಗಿದೆ. ಇದು ತುಂಬಾನೇ ಸುಲಭ, ನೀವು ಮನೆಯಲ್ಲಿ ತುಂಬಾ ಈಸಿಯಾಗಿ ಗ್ರೇವಿನ ಮಾಡ್ಕೋಬಹುದು. ಹಾಗೆ ಟೇಸ್ಟ್ ಕೂಡ ತುಂಬಾನೇ ಸಕತ್ತಾಗಿದೆ. ಇದು ಕೊಡಗಿನ ಅಕ್ಕಿ ರೊಟ್ಟಿ ಜೊತೆ ಈ ಗ್ರೇವಿ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಅಲ್ಲದೆ ಚಪಾತಿ ದೋಸೆ ಜೊತೆ ಕೂಡ ನೀವು ಇದನ್ನು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಆದಷ್ಟು ಒಳ್ಳೆ ವಿಡಿಯೋ ಕೊಡೋಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.